ಮೈಸೂರಿನ ಕಾಂಗ್ರೆಸ್ ಮುಖಂಡರು ಶಾಸಕರಿಗೆ ಸಿಎಂ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಮಗನನ್ನ ಲೋಕಸಭಾ ಚುನಾವಣೆಗೆ ನಿಲ್ಲಿಸುವ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಎಲ್ಲರ ಅಭಿಪ್ರಾಯವನ್ನ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಮೈಸೂರಿನ ಶಾಸಕರು ಮಾಜಿ ಶಾಸಕರ ಜೊತೆಗೆ ಒಂದು ಸುತ್ತಿನ ಸಭೆಯನ್ನ ನಡೆಸಿದ್ದಾರೆ ಸಿಎಂ ಪ್ರತಿ ಕ್ಷೇತ್ರದ ಜಾತಿವಾರು ಸಮೇತ ಮಾಹಿತಿಯನ್ನು ನೀಡುವಂತೆ ಕೂಡ ಸೂಚನೆ ಈಗ ರವಾನೆಯಾಗಿದೆ ಮುಖ್ಯಮಂತ್ರಿಗಳ ಕಡೆಯಿಂದ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಲೋಕಸಭಾ ಅಖಾಡಕ್ಕೆ ಧುಮುಕ್ತಾರಾ ಯತೀಂದ್ರ ಸಿದ್ದರಾಮಯ್ಯನವರು ಅನ್ನುವಂತಹ ಪ್ರಶ್ನೆ ಇತ್ತೀಚೆಗೆ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆಯ ಮೂಲಕ ಸದ್ದನ ಮಾಡ್ತಾ ಇದ್ದಾರೆ ಇಪ್ಪತ್ಮೂರರ ಚುನಾವಣೆಯಲ್ಲಿ ತಂದೆಗಾಗಿ ಕ್ಷೇತ್ರವನ್ನು ತ್ಯಾಗ ಮಾಡಿದ್ದಾರೆ ಮಗನ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಯತೀಂದ್ರ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕೆಪಿ ನಾಗರಾಜ್ ಯತೀಂದ್ರ ಸಿದ್ದರಾಮಯ್ಯನವರು ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತಹ ವಿಚಾರ ಹಲವು ದಿನಗಳಿಂದ ಚರ್ಚೆಯಲ್ಲಿತ್ತು ಈಗ ಸಿ ಎಂ ನಡೆಯನ್ನು ಗಮನಿಸ್ತಾ ಇದ್ರೆ ಆ ಚರ್ಚೆ ಕನ್ಫರ್ಮ್ ಆಗುವಂತಹ ಮುನ್ಸೂಚನೆಯನ್ನು ಕೊಡ್ತಾ ಇದ್ದಾರಾ ಹೇಗೆ ಅಂತ ಪ್ರೇಮ್ ಸಿ ಎಂ ಅವರ ನಡೆಯನ್ನು ಗಮನಿಸ್ತಾ ಇದ್ದರೆ ಆ ಒಂದು ಏನು ಕಳೆದ ಒಂದೆರಡು ತಿಂಗಳಿಂದಲೂ ಕೂಡ ಹರಿದಾಡ್ತಿದ್ದಂತಹ ಸುದ್ದಿಗೆ ಮತ್ತೊಂದಿಷ್ಟು ಜೀವ ಬಂದಂತಹ ಆಗೋಂಥ ರೀತಿಯಲ್ಲಿ ಕಾಣ್ತಾ ಇದೆ ಯಾಕಂದರೆ ಸಿ ಎಂ ಸಿದ್ದರಾಮಯ್ಯವರು ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ಕ್ಷೇತ್ರದ ವ್ಯಾಪ್ತಿಯ ಶಾಸಕರು ಜೊತೆಗೆ ಮಾಜಿ ಶಾಸಕರು ಅಂದರೆ ಶ ಮಾಜಿ ಶಾಸಕರು ಜೊತೆಗೆ ಪರಾಜಿತ ಅಭ್ಯರ್ಥಿಗಳು ಯಾರಿದ್ರು ಅವರನ್ನು ಕೂಡ ಕರೆಸಿ ಸಭೆಯನ್ನು ನಡೆಸಿರುವಂಥದ್ದು ಸಿ ಎಂ ಯತೀಂದ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯರನ್ನ ಈ ಒಂದು ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಿದರೆ ಯಾವ್ಯಾವ ರೀತಿಯಂತಹ ಕ್ಯಾಲ್ಕುಲೇಷನ್ಸ್ ಆಗ್ಬೋದು ಏನೇನು ನಮಗೆ ಪಾಸಿಟಿವ್ ಇದೆ ಏನೇನು ನೆಗೆಟಿವ್ ಇದೆ ಈ ಎಲ್ಲ ಅಂಶಗಳ ಬಗ್ಗೆಯೂ ಕೂಡ ಸಿ ಎಂ ಅವರು ಮಾಜಿ ಶಾಸಕರು ಮತ್ತು ಶಾಸಕರು ಜೊತೆಗೆ ಪರಾಜಿತ ಅಭ್ಯರ್ಥಿ ಇವರ ಬಳಿಯಲ್ಲಿ ಮಾಹಿತಿಯನ್ನು ಕೇಳಿದ್ದಾರೆ ನಾನು ಮುಂದಿನ ಬಾರಿ ಮೈಸೂರಿಗೆ ಬರೋದ್ರೊಳಗಡೆ ನನಗೆ ಇಡೀ ತಮ್ಮ ತಮ್ಮ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಜಾತಿ ವಾರಿನ ಸಮೇತ ನನಗೆ ಲೆಕ್ಕವನ್ನು ಹೇಳಬೇಕು ಸುಮ್ಮನೆ ಊಹಾ ಪೋಹದಲ್ಲಿ ಮಾತುಗಳನ್ನು ಹೇಳಬೇಡಿ ನನಗೆ ಎಕ್ಸಾಕ್ಟ್ ಾಗಿ ಯಾವ ಕ್ಷೇತ್ರದ ಪರಿಸ್ಥಿತಿ ಏನಿದೆ ಯಾವ ಜಾತಿಯ ಲೆಕ್ಕಾಚಾರಗಳು ಏನೇನಾಗಿದ್ದಾವೆ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಬ್ಬರು ಕೂಡ ಅಧಿಕೃತವಾಗಿ ಮೈತ್ರಿ ಆಗಿರುವಂಥ ಕಾರಣಕ್ಕೋಸ್ಕರವಾಗಿ ಆ ಹಿನ್ನೆಲೆಯಲ್ಲಿ ವೋಟ್ ಶೇರಿಂಗ್ ಯಾವ ರೀತಿಯಾಗಿ ಆಗುತ್ತೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಇದ್ದಂಥ ಪರಿಸ್ಥಿತಿಗೂ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸೇರಿಕೊಂಡು ಈಗ ಮೈತಿಯನ್ನು ಮಾಡಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಆ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಆಗಿರುವಂಥ ಬೆಳವಣಿಗೆಗಳು ಏನು ಅನ್ನೋದರ ವಾಸ್ತವ ಸತ್ಯವನ್ನು ನನಗೆ ತಿಳಿಸಿ ಅನ್ನುವಂತಹ ಸೂಚನೆಯನ್ನು ಈಗ ಖುದ್ದು ಸಿ ಎಂ ಅವರೇ ನೀಡಿದ್ದಾರೆ ಹಾಗಾಗಿ ಎಲ್ಲ ಶಾಸಕರು ಜೊತೆಗೆ ಮಾಜಿ ಶಾಸಕರು ಮತ್ತು ಒಂದೆರಡು ಕ್ಷೇತ್ರದ ಪರಾಜಿತ ಅಭ್ಯರ್ಥಿಗಳು ಈಗ ಅದ್ರ ಬಗ್ಗೆ ಲೆಕ್ಕಾಚಾರವನ್ನು ಕೂಡ ಮಾಡೋದ್ರಲ್ಲಿ ತೊಡಗಿದ್ದಾರೆ ಯಾಕೆಂದರೆ ಇದು ಸಿ ಎಂ ಅವರ ಒಂದು ರೀತಿಯಾದಂಥ ಖಡಕ್ ಆದಂತಹ ಸೂಚನೆ ನನಗೆ ನನ್ನ ಮಗ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ನೀವು ಫೇವರ್ ಆದಂಥ ರಿಪೋರ್ಟ್ ಅನ್ನು ಕೊಡುವಂಥ ಅಗತ್ಯಗಳಿಲ್ಲ ನನಗೆ ಎಕ್ಸಾಕ್ಟಾಗಿ ನಿಮ್ಮ ಕ್ಷೇತ್ರದ ಸ್ಥಿತಿ ಏನು ತಿಳಿಸಬೇಕು ಅಂತ ಹೇಳಿದ್ದಾರೆ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಪ್ರೇಮ್ ಅಲ್ಲಿಗೆ ಸಿಎಂ ಅವರಿಗೆ ಎಲ್ಲೋ ಒಂದು ಕಡೆಯಲ್ಲಿ ಮಗನನ್ನ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವ ಲೆಕ್ಕಾಚಾರದಲ್ಲಿ ಸಿಎಂ ಒಂದು ಹಂತದ ಮನಸ್ಸನ್ನ ಮಾಡಿರುವಂಥ ರೀತಿಯಲ್ಲಿ ಕಾಣ್ತಾ ಇದೆ ಕೆ ಓಕೆ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ